ರಾವಣನ ಜೊತೆ ಯುದ್ಧ ಮಾಡಲು, ರಾಮನಿಗೆ ಸಹಾಯ ಮಾಡಲು ಸಾವಿರಾರು ಲಕ್ಷಾಂತರ ಮಂಗಗಳು ಒಟ್ಟಾದವು. ಈ ಮಂಗಗಳ ಮುಖಂಡ ಮಹಾಬಲಿ ಹನುಮಾನ, ಅಂದರೆ ಮಾರುತಿ. ಹನುಮಾನ, ಅವರ ಪ್ರಚಂಡ ವಾನರ ಸೇನೆ ಮತ್ತು ರಾಮಲಕ್ಷ್ಮಣರಿಗೆ ಈಗ ರಾವಣನ ರಾಜ್ಯದಲ್ಲಿ ಗಲಭೆ ಎಬ್ಬಿಸಲಿಕ್ಕಿತ್ತು ಮತ್ತು ರಾವಣನ ಲಂಕೆಯಿಂದ ಸೀತೆಯನ್ನು ಮುಕ್ತಗೊಳಿಸಲಿಕ್ಕಿತ್ತು. ಆದರೆ ರಾವಣನ ಲಂಕೆ ಸಮುದ್ರದ ಆಪದಿಗಿತ್ತು. ಈಗ ಸಮುದ್ರವನ್ನು ದಾಟುವುದು ಹೇಗೆ? ದೊಡ್ಡ ದೊಡ್ಡ ದೋಣಿ ನಿರ್ಮಿಸಿ ಸೈನ್ಯವನ್ನು ಆಪದಿಗೆ ಕೊಂಡೊಯ್ಯುವುದೇ? ಅದರ ಬದಲು ಒಂದು ದೊಡ್ಡ ಸೇತುವೆಯನ್ನು ಕಟ್ಟಬೇಕು ಈ ಸಮುದ್ರಕ್ಕೆ ಎಂಬ ನಿಶ್ಚಯ ಮಾಡಲಾಯಿತು. ಆದರೆ ಇಷ್ಟೊಂದು ವಿಶಾಲ ಸಮುದ್ರಕ್ಕೆ ಸಣ್ಣ ಸೇತುವೆ ಲಾಭದಾಯಕವಾದೀತೆ? ಸೇತುವೆಯೂ ಸಮುದ್ರದಂತೆ ಪ್ರಚಂಡವಾಗಿರಬೇಕು. ಕಟ್ಟಡದ ಸರಿಯಾದ ತಿಳುವಳಿಕೆ ಇದ್ದ ನಳನೆಂಬ ಹೆಸರಿನ ಒಂದು ಮಂಗವಿತ್ತು. ಅದಕ್ಕೆ ಕೆಲಸವನ್ನು ಒಪ್ಪಿಸಲಾಯಿತು. ಕಟ್ಟಡದ ಮುಹೂರ್ತ ಮಾಡಲಾಯಿತು. ಶಿವಪೂಜೆಯಿಂದ ಕಾರ್ಯಕ್ಕೆ ಆರಂಭವಾಯಿತು. ಸಾವಿರಾರು ವಾನರರು ಕೆಲಸಕ್ಕೆ ತೊಡಗಿದವು. ಕೆಲವು ಕಲ್ಲು, ಕೆಲವು ಮಣ್ಣು, ಕೆಲವು ಪೂರ್ತಿ ಮರವನ್ನೇ ಕಡಿತು ತರುತ್ತಿದ್ದವು. ಸಮುದ್ರದ ತೀರದಲ್ಲಿ ಎಲ್ಲಾ ಸಾಮಗ್ರಿಗಳ ರಾಶಿಯನ್ನೇ ಹಾಕಲಾಯಿತು. ಕಲ್ಲಿನ ಸೇತುವೆ ಕಟ್ಟಬೇಕು, ಆದರೆ ಕಲ್ಲು ನೀರಿನಲ್ಲಿ ಮುಳುಗುತ್ತದೆ. ಹಾಗಿದ್ದರೆ ಸೇತುವೆ ಹೇಗೆ ನಿರ್ಮಿಸೋದು? ನೀರಿನಲ್ಲಿ ಹಾಕಿದ ಎಲ್ಲಾ ಕಲ್ಲುಗಳು ನೀರಿನಲ್ಲಿ ಮುಳುಗಿದವು. ಈಗೇನು ಮಾಡುವುದು? ಮಾರುತಿಗೆ ಒಂದು ಉಪಾಯ ಹೊಳೆಯಿತು. ಅವರು ರಾಮನ ಪರಮ ಭಕ್ತರಾಗಿದ್ದರು. ಅವರು ಒಂದು ಕಲ್ಲಿನಲ್ಲಿ ರಾಮ ಎಂಬ ಅಕ್ಷರ ಬರೆದು ಅದನ್ನು ನೀರಿನಲ್ಲಿ ಹಾಕಿದರು. ಇದೆಂತ ಚಮತ್ಕಾರ! ಕಲ್ಲು ನೀರಿನಲ್ಲಿ ತೇಲಲಾರಂಭಿಸಿತು, ಮುಳುಗಲಿಲ್ಲ. ಇದೆಲ್ಲ ಮಾರುತಿಯ ಭಕ್ತಿಯಿಂದಾಯಿತು. ಎಲ್ಲಾ ಕಲ್ಲುಗಳ ಮೇಲೆ ರಾಮನಾಮ ಬರೆದು ಕಲ್ಲುಗಳನ್ನು ನೀರಿನಲ್ಲಿ ಹಾಕಲಾಯಿತು. ಸಾವಿರಾರು ಕೈಗಳ ಸಹಾಯ, ರಾಮನಾಮದ ಘೋಷಣೆಯೊಂದಿಗೆ ಸೇತುವೆ ನಿರ್ಮಾಣದ ಕಾರ್ಯ ಆರಂಭವಾಯಿತು. ಆಗ ಅಂಗದನೆಂಬ ವಾನರನ ಗೋಚರಕ್ಕೆ ಒಂದು ವಿಷಯ ಬಂತು. ಅವನು ಮಾರುತಿಯನ್ನು ಕರೆದು ತೋರಿಸಿದ. ನಾವು ಇಷ್ಟೊಂದು ದೊಡ್ಡ ದೊಡ್ಡ ಕಲ್ಲು, ಶಿಲೆ, ಮರ ತಂದು ನೀರಿನಲ್ಲಿ ಹಾಕುತ್ತಿದ್ದರೆ ಈ ಅಳಿಲು ಇಲ್ಲೇನು ಮಾಡುತ್ತಿದೆ ನೋಡಿಲ್ಲಿ? ಮಾರುತಿ ನೋಡಿದಾಗ ಒಂದು ಅಳಿಲು ಅತ್ತಿತ್ತ ಕುಣಿದಾಡುತ್ತಿತ್ತು. ಇಷ್ಟು ಚಿಕ್ಕ ಅಳಿಲು ಮಣ್ಣಿನಲ್ಲಿ ಹೊರಳಾಡಿ ನಂತರ ನೀರಿನಲ್ಲಿ ಮುಳುಗಿ ಮತ್ತೆ ಹಿಂದೆ ಬರುತ್ತಿತ್ತು. ಮಣ್ಣಿನಲ್ಲಿ ಹೊರಳಾಡಲು ಪುನಃ ಹೋಗಿ ನೀರಿನಲ್ಲಿ ಮಣ್ಣನ್ನು ಜಾಡಿಸುತ್ತಿತ್ತು. ಮತ್ತೆ ಪುನಃ ಹೋಗಿ ಮಣ್ಣಿನಲ್ಲಿ ಹೊರಳಾಡುತ್ತಿತ್ತು ಮತ್ತು ನೀರಿನಲ್ಲಿ ಮುಳುಗಿ ಮಣ್ಣನ್ನು ಜಾಡಿಸುತ್ತಿತ್ತು. ಇದೇನು ಮಾಡುತ್ತಿದೆ? ಮಾರುತಿ ಗಮನವಿಟ್ಟು ನೋಡಿದರು. ಅರ್ಥವಾಯಿತವರಿಗೆ. ಅವರಂದರು, ಅಂಗದ, ಆ ಅಳಿಲು ಕೂಡ ನಮ್ಮಂತೆ ಸೇತುವೆ ಕಟ್ಟುವ ಕೆಲಸದಲ್ಲಿ ಸಹಾಯ ಮಾಡುತ್ತಿದೆ. ಏನು ಅರ್ಥವಾಗದ ಅಂಗದನಂದ ಅಂದರೇನು? ಮುಗುಳ್ನಗುತ್ತಾ ಮಾರುತಿ ಎಂದರು, ಪ್ರಭು ರಾಮನ ಸೇತುವೆಯ ನಿರ್ಮಾಣದ ಕಾರ್ಯದಲ್ಲಿ ಈ ಅಳಿಲುಗೂ ಸಹಾಯ ಮಾಡೋ ಇಚ್ಛೆಯಾಗಿದೆ. ಆದರೆ ನಮ್ಮಂತೆ ದೊಡ್ಡ ದೊಡ್ಡ ಕಲ್ಲು ತರೋ ಕೆಲಸವನ್ನು ಅದು ಹೇಗೆ ತಾನೇ ಮಾಡಿತು? ಆದ್ದರಿಂದ ಅದು ತನ್ನ ಮೈಗೆ ಮಣ್ಣು ತಾಗಿಸಿಕೊಂಡು ಅದನ್ನು ಸಮುದ್ರದಲ್ಲಿ ಹೋಗಿ ಮೈ ಜಾಡಿಸಿ ಹಾಕಿ ಬರುತ್ತಿದೆ. ಇದು ಒಂದು ರೀತಿಯ ಸಹಾಯವಲ್ಲವೇ? ಇದನ್ನು ಕೇಳಿದ ಅಂಗದನಿಗೆ ಆಶ್ಚರ್ಯವಾಯಿತು. ಈ ಚಿಕ್ಕ ಜೀವದಲ್ಲಿ ಕಾರ್ಯ ಮಾಡೋ ಇಷ್ಟೊಂದು ಉತ್ಸಾಹ, ಎಂತಹ ನಿಷ್ಠೆ ಇದು! ನಿಜವಾಗಿಯೂ ಇಷ್ಟು ಚಿಕ್ಕ ಪ್ರಾಣಿಯಲ್ಲೂ ಇಷ್ಟೊಂದು ಉತ್ಸಾಹವಿರುವಾಗ ಕಾರ್ಯ ವಿಳಂಬವಾಗಲು ಸಾಧ್ಯವೇ ಇಲ್ಲ. ಶ್ರೀರಾಮ ಕೂಡ ಅವರ ಮಾತುಗಳನ್ನು ಕೇಳಿಸಿಕೊಂಡರು. ಅವರು ಆ ಅಳಿಲಿನ ಓಡಾಟವನ್ನು ನೋಡಿದರು. ಅವರಿಗೂ ಆಶ್ಚರ್ಯವಾಯಿತು. ಅವರು ಆ ಅಳಿಲನ್ನು ತಮ್ಮ ಬಳಿಗೆ ಕರೆದರು. ತನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರೀತಿಯಿಂದ ಅದರ ಬೆನ್ನನ್ನು ಸವರಿದರು. ರಾಮನ ಈ ವರ್ತನೆಯಿಂದ ಅಳಿಲಿಗೂ ಆನಂದವಾಯಿತು. ಅದು ರಾಮನಿಗೆ ಪ್ರಣಾಮ ಮಾಡಿತು. ನಂತರ ಕೆಳಗೆ ಜಿಗಿದು ಸರಸರನೆ ಹೊರಟು ಹೋಯಿತು. ಅಳಿಲಿನ ಬೆನ್ನಿನ ಮೇಲೆ
ರಾಮನ ಬೆರಳಿನ ಗುರುತುಗಳು ಅಚ್ಚಾದವು. ಈ ಅಳಿಲಿನ ಎಲ್ಲಾ ವಂಶಜರ ಬೆನ್ನಿನಲ್ಲಿ ಈ ಮೂರು ಬೆರಳಿನ ಗುರುತನ್ನು ನಾವು ಇಂದಿಗೂ ಕಾಣಬಹುದು. ನಿಷ್ಠೆಯಿಂದ ಕೆಲಸ ಮಾಡಿದ ಅಳಿಲಿಗೆ ದೊರೆತ ಬಹುಮಾನವಿದು. ಹೀಗೆ ಚಿಕ್ಕವರ ದೊಡ್ಡವರ ಸಹಾಯದಿಂದ ಸೇತುವೆಯ ಕಾರ್ಯ ಮುಗಿದು ಸೇತುವೆಯ ನಿರ್ಮಾಣವಾಯಿತು. ಮತ್ತಿದೇ ಸೇತುವೆಯ ಮೂಲಕ ವಾನರ ಸೇನೆ ಲಂಕೆಯನ್ನು ತಲುಪಿತು. ರಾವಣನೊಂದಿಗೆ ಯಾವ ರೀತಿ ಯುದ್ಧ ಮಾಡಬೇಕು ಎಂಬ ಯೋಜನೆಯಲ್ಲಿ ಎಲ್ಲರೂ ವ್ಯಸ್ತರಾದರು.